ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶೋಮ್ ಟುಟೋರಿಯಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಡೆತ್ ಆಫ್ ಪಾರ್ಟ್ನರ್ ಮೇಲೆ ಒಂದು ಕ್ವಶನ ಸಾಲ್ವ್ ಮಾಡ್ತಾ ಇದ್ದೇನೆ ಅದು ಕೂಡ ಟೂ ತೌಸಂಡ್ ಟ್ವೆಂಟಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಡೆತ್ ಆಫ್ ಪಾರ್ಟ್ನರ್ ಮೇಲೆ ನಿಮಗೆ ಒಂದು ಕ್ವಶನನ್ನು ಸಿಕ್ಸ್ ಮಾರ್ಕ್ಸಿಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳಿ ಕೇಳ್ತಾರೆ ಒಂದು ಇಲ್ಲಿ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಾರೆ ಇಲ್ಲ ಅಂತ ಅಂದರೆ ಡಿಸೀಸ್ಡ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಾರೆ ಈ ಒಂದು ಕ್ವಶನಲ್ಲಿ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ ಆ್ಯಂಡ್ ಇಲ್ಲಿ ನಾನು ಗುಡ್ ವಿಲ್ ಟ್ರೀಟ್ಮೆಂಟನ್ನು ಎ ಎಸ್ ಟ್ವೆಂಟಿ ಸಿಕ್ಸ್ ಪ್ರಕಾರ ಮಾಡ್ತೇನೆ ಸೊ ಕ್ವಶನ್ ಹೇಗಿದೆ ಅಂತ ಹೇಳಿ ನೋಡೋಣ ನೋಡಿ ಇಲ್ಲಿ ಅರುಣ್ ವರುಣ್ ಅಂಡ್ ತರುಣ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಈಕ್ವಲಿ ದರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ನೈನ್ಟೀನ್ ವಾಸ್ ಆಸ್ ಫಾಲೋಸ್ ಸೊ ಒಂದು ಬ್ಯಾಲೆನ್ಸ್ ಶೀಟ್ ನ ಕೊಟ್ಟಿದ್ದಾರೆ ಅಸೆಟ್ ಸೈಡ್ ಅಲ್ಲಿ ಕೆಲವು ಐಟಮ್ ಇದೆ ಅಂಡ್ ಲ್ಯಾಬ್ರಿಟಿ ಸೈಡ್ ಅಲ್ಲಿ ಕೆಲವು ಐಟಮ್ಸ್ ಇದೆ ಇನ್ನು ಅಡ್ಜಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಡಿಸೀಸ್ಡ್ ಪಾರ್ಟ್ನರಿಗೆ ಯಾವ್ಯಾವ ಅಮೌಂಟ್ ಅನ್ನು ಶೇರ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ನಾನು ಫಾರ್ಮೇಟ್ ಅನ್ನು ಆಲ್ರೆಡಿ ಹಾಕೊಂಡಿದ್ದೇನೆ ಅರುಣ್ಸ್ ಕ್ಯಾಪಿಟಲ್ ಅಕೌಂಟ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಸೊ ಪ್ರಾಬ್ಲಮ್ ಅನ್ನು ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋ ಮೊದಲು ನಾವು ಒಂದು ಪಾಯಿಂಟ್ ನೋಡ್ಕೊಳ್ಬೇಕಾಗತ್ತೆ ಅದೇನು ಅಂತ ಅಂದ್ರೆ ಈ ಡೆತ್ ಆಗಿರೋ ಪಾರ್ಟ್ನರ್ ಎಷ್ಟು ಮಂತ್ ಫರ್ಮಲಿ ವರ್ಕ್ ಮಾಡಿದಾನೆ ಅಂತ ಹೇಳಿ ಅಂದ್ರೆ ಲಾಸ್ಟ್ ಬ್ಯಾಲೆನ್ಸ್ ಇಂದ ಟಿಲ್ ಡೆತ್ ಆಗುವವರೆಗೆ ಅವನು ಎಷ್ಟು ಮಂತ್ ಫರ್ಮಲಿ ವರ್ಕ್ ಮಾಡಿದ್ದಾನೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಆ ಮಂತ್ ಕ್ಯಾಲ್ಕುಲೇಷನ್ ನಮಗೆ ಪ್ರಾಫಿಟನ್ನು ಶೇರ್ ಮಾಡೋದಕ್ಕಿರ್ಬೋದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಶೇರ್ ಮಾಡೋದಕ್ಕಿರ್ಬೋದು ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಶೇರ್ ಮಾಡೋದಕ್ಕಿರ್ಬೋದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಮೊದಲು ನಾವು ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ ಲಾಸ್ಟ್ ಬ್ಯಾಲೆನ್ಸ್ ಶೀಟಿಂದ ಅಂದರೆ ತರ್ಟಿ ಫಸ್ಟ್ ತ್ರೀ ಟು ತೌಸಂಡ್ ನೈನ್ಟೀನ್ ಟು ಟಿಲ್ ಇಸ್ ಡೇಟ್ ಆಫ್ ಡೆತ್ ಒನ್ ಏಯ್ಟ್ ಟೂ ತೌಸಂಡ್ ನೈನ್ಟೀನ್ ಸೊ ಎಷ್ಟು ಮಂತ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ನೋಡಿ ಇಲ್ಲಿ ಮಾರ್ಚ್ ಮಾರ್ಚನ ಕನ್ಸಿಡರ್ ಮಾಡೋದಿಲ್ಲ ಯಾಕಂದರೆ ಮಾರ್ಚ್ ಆಲ್ರೆಡಿ ಮುಗಿದು ಹೋಗಿದೆ ಹೌದಾ ನೆಕ್ಸ್ಟ್ ಏಪ್ರಿಲ್ ಮೇ ಜೂನ್ ಆ್ಯಂಡ್ ಜುಲೈ ಆ್ಯಂಡ್ ಆಗಸ್ಟ್ ಅಗಸ್ಟನ್ನ ಕನ್ಸಿಡರ್ ಮಾಡೋದಕ್ಕಾಗತ್ತಾ ನೋಡ್ಕೊಳ್ಳಿ ಇಲ್ಲಿ ಅಗಸ್ಟ್ನ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದರೆ ಆಗಸ್ಟ್ನ ಸ್ಟಾರ್ಟಿಂಗಲ್ಲಿ ಅವನು ಡೆತ್ ಆಗಿದೆ ಹೌದಾ ಅಂದರೆ ಆಗಸ್ಟ್ ಮಂತಲ್ಲಿ ಅವನು ಇಲ್ಲ ಒಂದೊಮ್ಮೆ ಒಂದೊಮ್ಮೆಲಿ ಅಗಸ್ಟ್ನ ಎಂಡ್ ಡೇಟ್ ಕೊಟ್ಟಿದ್ದಿದ್ರೆ ನಾವು ಕನ್ಸಿಡರ್ ಮಾಡ್ತಿದ್ವಿ ಯಾಕಂದರೆ ಅವನು ಒನ್ ಮಂತ್ ಕಂಪ್ಲೀಟಾಗಿ ವರ್ಕ್ ಮಾಡಿದ್ದಾನೆ ಅಂತ ಆಗ್ತಿತ್ತು ಬಟ್ ಇಲ್ಲಿ ಅಗಸ್ಟನ್ನ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತಂದರೆ ಆಗಸ್ಟ್ನ ಸ್ಟಾರ್ಟಿಂಗಲ್ಲಿ ಅವನು ಡೆತ್ ಆಗಿದೆ ಹೌದಾ ಹಾಗಾಗಿ ಎಷ್ಟು ಮಂತ್ ಅವನು ವರ್ಕ್ ಮಾಡಿದ ಆಗುತ್ತೆ ಫೋರ್ ಮಂತ್ಸ್ ಅವನು ಫಾರ್ಮಲಿ ವರ್ಕ್ ಹಾಗೆ ಆಗುತ್ತೆ ಇದು ನಮಗೆ ಕ್ಯಾಲ್ಕುಲೇಷನ್ಗೆ ಮುಂದೆ ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಫಾರ್ಮೆಟ್ ಫಾರ್ಮೆಟ್ ನೋಡ್ಬೋದು ನೀವು ಇಲ್ಲಿ ಅರುಣ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕೊಂಡಿದ್ದೇನೆ ಹೌದಾ ಸೊ ಇಲ್ಲಿ ಒಂದು ನೆನಪಿಟ್ಕೊಳ್ಳಿ ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಕ್ರೆಡಿಟ್ ಆಲ್ ದ ಇನ್ಕಮ್ ಆ್ಯಂಡ್ ಗೇನ್ ಅಂದರೆ ಅರುಣಿಗೆ ಇನ್ಕಮ್ ಆಗುವಂಥದ್ದು ಗೇನ್ ಆಗುವಂಥದ್ದನ್ನು ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ ಎಕ್ಸ್ಪೆನ್ಸಸ್ ಅವ್ರ ಲಾಸ್ ಆಗುವಂಥದ್ದನ್ನು ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ ಡೆಬಿಟ್ ಸೈಡಲ್ಲಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಡ್ರಾಯಿಂಗ್ ಇದೆಲ್ಲ ಇದನ್ನು ನಾವು ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ ಅದೇ ಒಂದೊಮ್ಮೆ ಅವನಿಗೆ ಇನ್ಕಮ್ ಆಗುವಂಥದ್ದು ಗೇನ್ ಆಗುವಂಥದ್ದು ಅಂದರೆ ಸ್ಯಾಲ್ರಿನ ರಿಸೀವ್ ಮಾಡೋದಿರ್ಬೋದು ಅವನು ಅಂದರೆ ಫರ್ಮ್ ಅವನಿಗೆ ಸ್ಯಾಲ್ರಿ ಪೇ ಮಾಡುತ್ತೆ ಹೌದಾ ಕಮಿಷನ್ ಪೇ ಮಾಡುತ್ತೆ ಅವನಿಗೆ ಸೊ ಇಂಥದ್ದನ್ನೆಲ್ಲ ನಾವೇನು ಮಾಡ್ತೀವಿ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ ಇನ್ನೂ ಈಸಿಯಾಗಿ ಹೇಳಬೇಕು ಅಂತ ಅಂದರೆ ಯಾವ ಒಂದು ಐಟಮ್ ಅವನ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡ್ತಿದೆಯೋ ಅದು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ ಯಾವ ಅಮೌಂಟನ್ನು ಕ್ಯಾಪಿಟಲ್ ಬ್ಯಾಲೆನ್ಸನ್ನ ಕಡಿಮೆ ಮಾಡ್ತಿದೆಯೋ ಅದು ನಾವು ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ ಸೊ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ನ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಎ ಕ್ಯಾಪಿಟಲ್ ಕೆಪಿಟಲ್ ಅಂತ ಅಂದರೆ ಡೆತ್ ಆಗಿರೋ ಪಾರ್ಟ್ನರ್ ಕೆಪಿಟಲ್ನ ಬ್ಯಾಲೆನ್ಸ್ ಏನಿರತ್ತಲ್ವ ಇದನ್ನ ನಾವೇನು ಮಾಡ್ತೀವಿ ಕೆಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ದಟ್ ಇಸ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇನೆ ನೀವು ನೋಡ್ಬೋದು ಟ್ವೆಂಟಿ ಫೈವ್ ತೌಸಂಡ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ನ ನೋಡೋಣ ಬಿ ಶೇರ್ ಆಫ್ ಜನರಲ್ ರಿಸರ್ವ್ ಜನರಲ್ ರಿಸರ್ವ್ ಅಂತ ಅಂದರೆ ಇಲ್ಲಿ ಸಿಕ್ಸ್ ತೌಸಂಡ್ ಇದೆ ನೋಡಿ ಇದನ್ನ ನಾವೇನು ಮಾಡ್ತೀವಿ ಟ್ರಾನ್ಸ್ಫರ್ ಮಾಡಬೇಕು ಬಟ್ ಅದರಲ್ಲಿ ಅವನ ಶೇರನ್ನು ಕೊಡ್ತೀವಿ ನಾವು ಅವನ ಶೇರ್ ಅಂತ ಅಂದರೆ ಸಿಕ್ಸ್ ತೌಸಂಡ್ ಇಂಟು ಒನ್ ಬೈ ತ್ರೀ ಮಾಡ್ತೀವಿ ನಾವು ಆಗ ಟೂ ತೌಸಂಡ್ ಆಗುತ್ತೆ ನಾನು ಅದನ್ನ ಆಲ್ರೆಡಿ ರೆಕಾರ್ಡ್ ಮಾಡಿದ್ದೇನೆ ನೋಡಿ ಇಲ್ಲಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಸೀನ ನೋಡಿ ಇಲ್ಲಿ ಶೇರ್ ಆಫ್ ಕಮಿಷನ್ ಆನ್ಯುವಲ್ ಕಮಿಷನ್ ರುಪೀಸ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಫರ್ಮ್ ಅವನಿಗೆ ಕಮಿಷನ್ ಪೇಮೆಂಟ್ ಮಾಡೋದಿದೆ ಬಟ್ ಇಲ್ಲಿ ಆ್ಯನ್ಯುವಲ್ ಕಮಿಷನ್ ಅಂತ ಕೊಡ್ತಾ ಇದ್ದಾರೆ ಹೌದಾ ನಾವಿಲ್ಲಿ ಕಂಪ್ಲೀಟ್ ಆಗಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಯಾಕಂತ ಇಲ್ಲಿ ಆನ್ಯುವಲಿ ಚಾರ್ಜ್ ಮಾಡಿರೋದು ಅಂತ ಇದೆ ಹೌದಾ ಯಾಕೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ತಗೊಳಕಾಗಲ್ಲ ಅಂತ ಅವನು ಫರ್ಮ್ ಅಲ್ಲಿ ವರ್ಕ್ ಮಾಡಿರೋದೆ ಫೋರ್ ಮಂತ್ಸ್ ನೆಕ್ಸ್ಟ್ ಡೆತ್ ಆಗಿದೆ ಹೌದಾ ಫೋರ್ ಮಂತ್ ಅವನು ವರ್ಕ್ ಮಾಡಿದಾನೆ ಸೊ ಎಷ್ಟು ಮಂತ್ ಅವನು ವರ್ಕ್ ಮಾಡಿದ್ದಾನೆ ಅಷ್ಟಕ್ಕೆ ಮಾತ್ರ ಕಮಿಷನ್ ಚಾರ್ಜ್ ಆಗತ್ತೆ ಅಂದರೆ ಬೈ ಕಮಿಷನ್ ಸೆವೆನ್ ತೌಸಂಡ್ ಇಂಟು ಫೋರ್ ಬೈ ಟ್ವೆಲ್ವ್ ಆನ್ಸರ್ ಆಗುತ್ತೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇನ್ನು ನೆಕ್ಸ್ಟ್ ನೋಡಿ ಅಡ್ಜಸ್ಟ್ಮೆಂಟ್ ಡಿ ಶೇರ್ ಆಫ್ ಗುಡ್ವಿಲ್ ವಿಲ್ ಆಫ್ ದ ಫರ್ಮ್ ರುಪೀಸ್ ಏಯ್ಟೀನ್ ತೌಸಂಡ್ ನೋಡಿ ಇಲ್ಲಿ ಅವನ ಶೇರನ್ನು ಕೊಟ್ಟಿಲ್ಲ ಅವರು ಎಷ್ಟು ಅಂತ ಹೇಳಿ ಗುಡ್ ವಿಲ್ ಬದಲಾಗಿ ಫರ್ಮ್ನ ಒಂದು ಗುಡ್ ವಿಲ್ನ ಕೊಟ್ಟಿದ್ದಾರೆ ಹದಿನೆಂಟು ಸಾವಿರ ಅಂತ ಇದೆ ಹೌದಾ ಈ ಫರ್ಮ್ನ ಗುಡ್ ವಿಲಲ್ಲಿ ನಾವು ಫಸ್ಟು ಅವನ ಶೇರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾವೇನು ಮಾಡ್ತೀವಿ ಅದನ್ನ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲಿ ನೀವು ಎಸ್ ಟ್ವೆಂಟಿ ಸಿಕ್ಸ್ ಪ್ರಕಾರ ನ ಮಾಡೋದಿದ್ರೆ ಕ್ಯಾಪಿಟಲ್ ಅಕೌಂಟ್ ಅಕೌಂಟಲ್ಲಿ ಎಲ್ಲೂ ಕೂಡ ನೀವು ಗುಡ್ ವಿಲ್ ಅಕೌಂಟನ್ನು ತಗೊಳ್ಳೋದಿಕ್ಕಾಗೋದಿಲ್ಲ ನೀವು ರಿಮೇನಿಂಗ್ ಪಾರ್ಟ್ನರ್ಸ್ ಹೆಸರನ್ನ ಇಲ್ಲಿ ಫರ್ಮ್ ಗುಡ್ ವಿಲ್ ಇದೆ ಏಯ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡಲ್ಲಿ ಡಿಸೀಸ್ಡ್ ಪಾರ್ಟ್ನರ್ನ ಶೇರನ್ನು ನಾವು ಸಪ್ರೇಟ್ ಮಾಡ್ಕೊಳ್ತೀವಿ ಸಿಕ್ಸ್ ತೌಸಂಡ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ ರಿಮೇನಿಂಗ್ ಪಾರ್ಟ್ನರ್ ಕೆಪಿಟಲ್ ಅಕೌಂಟ್ ಡೆಬಿಟ್ ಟು ಡಿಸೀಸ್ಡ್ ಪಾರ್ಟ್ನರ್ ಕೆಪಿಟಲ್ ಅಕೌಂಟ್ ಇಲ್ಲಿ ರಿಮೇನಿಂಗ್ ಪಾರ್ಟ್ನರ್ಸ್ ಅಂದರೆ ಯಾರಾಗ್ತಾರೆ ವರುಣ್ಸ್ ಕೆಪಿಟಲ್ ಅಕೌಂಟ್ ಡೆಬಿಟ್ ತರುಣ್ಸ್ ಕೆಪಿಟಲ್ ಅಕೌಂಟ್ ಡೆಬಿಟ್ ಟು ಡಿಸೀಸ್ಡ್ ಪಾರ್ಟ್ನರ್ ಡಿಸೀಸ್ಡ್ ಪಾರ್ಟ್ನರ್ ಅಂದರೆ ಯಾರು ಅರುಣ್ ಅರುಣ್ಸ್ ಕೆಪಿಟಲ್ ಅಕೌಂಟ್ ಅಂತ ತಗೊಳ್ತೀವಿ ಸೊ ಈಗ ಅಮೌಂಟನ್ನು ಹೇಗೆ ಶೇರ್ ಮಾಡ್ತೀವಿ ಗೇನ್ ರೇಷ್ಯೋ ತ್ರೂ ನಾವು ಶೇರ್ ಮಾಡಬೇಕಾಗಿ ಬರುತ್ತೆ ಅರುಣಿಗೆ ಟೋಟಲ್ ಎಷ್ಟು ಗುಡ್ ವಿಲ್ ಶೇರ್ ಆಗೋದಿದೆ ಸಿಕ್ಸ್ ತೌಸಂಡ್ ಹೌದಾ ಈ ಸಿಕ್ಸ್ ತೌಸಂಡ್ನ ನಾವು ಇವಾಗ ಗೇನ್ ರೇಷೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ತೋರಿಸ್ಬೇಕು ಗೇನ್ ರೇಷ್ಯೋ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಗೇನ್ ರೇಷ್ಯೋ ಒನ್ ಇಸ್ ಟು ಒನ್ ಅಂತಲೇ ಕನ್ಸಿಡರ್ ಮಾಡ್ಕೋತೀವಿ ಯಾಕೆ ಒನ್ ಇಸ್ ಟು ಒನ್ ಅಂತ ಅಂದರೆ ಅಲ್ಲಿ ಓಲ್ಡ್ ರೇಷ್ಯೋ ಎಷ್ಟಿದೆ ಒನ್ ಇಸ್ ಟು ಒನ್ ಟು ಒನ್ ಇದೆ ಹೌದಾ ಅರುಣ ಡೆತ್ ಆಗ್ತಾ ಇದೆ ಹಾಗಾಗಿ ಗೇನ್ ರೇಷ್ಯೋ ಏನಾಗುತ್ತೆ ಒನ್ ಟು ಒನ್ ಆಗುತ್ತೆ ಸಿಕ್ಸ್ ತೌಸಂಡ್ನ ನಾವು ಏನು ರೇಷದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ತ್ರೀ ತೌಸಂಡ್ ಆ್ಯಂಡ್ ತ್ರೀ ತೌಸಂಡ್ ಆಗುತ್ತೆ ಈಗ ನಾವು ಇದರ ಪೋಸ್ಟಿಂಗನ್ನು ನೋಡೋಣ ನೋಡಿ ಇಲ್ಲಿ ನಾವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದೀವಿ ಹೌದಾ ಅರುಣ್ನ ಕ್ಯಾಪಿಟಲ್ ಅಕೌಂಟ್ನ ನಾವಿಲ್ಲಿ ಪ್ರಿಪೇರ್ ಮಾಡಿದ್ದೀವಿ ಹಾಗಾಗಿ ಅರುಣ್ನ ಕ್ಯಾಪಿಟಲ್ ಅಕೌಂಟ್ ಅಂದರೆ ಕ್ರೆಡಿಟ್ ಸೈಡಲ್ಲಿ ಹೋಗಿ ನಾವು ಇದಕ್ಕೆ ಎಂಟ್ರಿನ ಮಾಡಬೇಕಾಗತ್ತೆ ಬಾಯ್ ವರುಣ್ಸ್ ಕ್ಯಾಪಿಟಲ್ ಅಕೌಂಟ್ ಬಾಯ್ ತರುಣ್ಸ್ ಕ್ಯಾಪಿಟಲ್ ಅಕೌಂಟ್ ಈ ಥರ ನಾವೇನು ಮಾಡ್ತೀವಿ ಗುಡ್ ವಿಲ್ ಅನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅನ್ನು ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಡಿ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಹಿಸ್ ಶೇರ್ ರುಪೀಸ್ ಟ್ವೆಲ್ ತೌಸಂಡ್ ಇಲ್ಲಿ ನೋಡಬಹುದು ನೀವು ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ಲಿ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವು ಟ್ವೆಲ್ ತೌಸಂಡ್ನ ತಗೊಳ್ತೀರಿ ಯಾಕೆ ಅಂತ ಅಂದ್ರೆ ಅಲ್ಲಿ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಟ್ವೆಲ್ ತೌಸಂಡ್ ಡೈರೆಕ್ಟ್ ಆಗಿ ತಗೊಳ್ತೀವಿ ಒಂದೊಮ್ಮೆ ಅಲ್ಲಿ ಹಾಗೆ ಕೊಟ್ಟಿಲ್ಲ ಅಂತ ಅಂದಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿ ಬರ್ತಿತ್ತು ಬಟ್ ಇಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಅನ್ನ ನಾವೇನ್ ರೆಕಾರ್ಡ್ ಮಾಡ್ತೀವಿ ಆಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ತಗೊಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತಗೊಳ್ಬಾರ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಯಾಕೆ ತಗೊಳ್ಳೋದು ಅಂತ ಅಂದರೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನಾವು ವರ್ಷದ ಎಂಡಿಗೆ ಪ್ರಿಪೇರ್ ಮಾಡ್ತೀವಿ ಸೊ ಇಲ್ಲಿ ನಾವು ಮಿಡ್ಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಹೇಳಿ ಆ ಒಂದು ಪಾರ್ಟ್ನರಿಂದು ಹಾಗಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ ಸೊ ಈಗ ಎಲ್ಲ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಅಕೌಂಟನ್ನು ಕ್ಲೋಸ್ ಮಾಡಿ ಬ್ಯಾಲೆನ್ಸನ್ನು ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಣ ಸೊ ಟೋಟಲ್ ಬರ್ತಾ ಇದೆ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಈ ಅಮೌಂಟನ್ನು ನಾವು ಅರುಣ್ಸ್ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ದಟ್ ಈಸ್ ಟು ಅರುಣ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್